ನಿಮ್ಮ ಮನೆಯಲ್ಲಿ ಸೋಲಾರ್ ಪ್ಯಾನೆಲ್ಸ್ ಇನ್ಸ್ಟಾಲ್ ಮಾಡುವಾಗ ಏನನ್ನು ಪರಿಗಣಿಸಬೇಕು? ನಿಮ್ಮ ಸೋಲಾರ್ ಪ್ಯಾನೆಲ್ ಸಿಸ್ಟಮ್ನಿಂದ ಎನರ್ಜಿ ಪ್ರೊಡಕ್ಷನ್ ಅನ್ನು ಹೆಚ್ಚಿಸುವುದಕ್ಕಾಗಿ ಪರಿಗಣಿಸಬೇಕಾದಂತಹ ಕೆಲವು ಅಗತ್ಯವಾದ ವಿಚಾರಗಳು. ಮೊದಲನೇ ಹೆಜ್ಜೆ ಎಂದರೆ ಎಷ್ಟು ಸೋಲಾರ್ ಪ್ಯಾನೆಲ್ಸ್ ಇನ್ಸ್ಟಾಲ್ ಮಾಡಬೇಕು ಮತ್ತು ಅದಕ್ಕೆ ಎಷ್ಟು ರೂಫ್ ಏರಿಯಾ ಬೇಕಾಗುತ್ತೆ ಅನ್ನೋದನ್ನ ಐಡೆಂಟಿಫೈ ಮಾಡೋದು. ಸಾಮಾನ್ಯ ಥಂಬ್ ರೂಲ್ ಏನು ಅಂದ್ರೆ, ನೀವು ಇನ್ಸ್ಟಾಲ್ ಮಾಡಬೇಕು ಅಂದ್ಕೊಂಡಿರೋ ಪ್ಯಾನೆಲ್ಸ್ ಪ್ರತಿ ಕಿಲೋವಾಟ್ಗೆ 330 ವಾಟ್ನ 3 ಪ್ಯಾನೆಲ್ಸ್ ಮತ್ತು 100 ಸ್ಕ್ವೇರ್ ಫೀಟ್ ರೂಫ್ ಸ್ಪೇಸ್ ಬೇಕಾಗುತ್ತೆ. ಬೇರೆ ಬೇರೆ ಸೈಜಿನ ಸೋಲಾರ್ ಸಿಸ್ಟಮ್ಗೆ ಎಷ್ಟು ಪ್ಯಾನೆಲ್ಸ್ ಬೇಕಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ನೀವು ಈ ಚಾರ್ಟ್ ಅನ್ನು ರೆಫರ್ ಮಾಡಬಹುದು. 3-5 ಮೆಂಬರ್ಸ್ ಇರೋ ಟಿಪಿಕಲ್ ಇಂಡಿಯನ್ ಹೋಮ್ ಸಿಸ್ಟಮ್ಗೆ 300-500 ಸ್ಕ್ವೇರ್ ಫೀಟ್ ಸ್ಪೇಸ್ ಬೇಕಾಗುತ್ತೆ. ಸನ್ಲೈಟ್ ಅನ್ನು ಅತಿ ಹೆಚ್ಚು ಉಪಯೋಗಿಸಿಕೊಳ್ಳುವುದು. ಇಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಹೆಚ್ಚು ಮಾಡಬೇಕು ಅಂತಿದ್ರೆ ನಿಮ್ಮ ರೂಫ್ ಮೇಲೆ ದಿನವಿಡೀ ಚೆನ್ನಾಗಿ ಬಿಸಿಲು ಬೀಳಬೇಕು. ಹತ್ತಿರ ಎತ್ತರದ ಮರಗಳು, ಬಿಲ್ಡಿಂಗ್ಸ್ ಇದ್ರೆ ಬಿಸಿಲು ಬ್ಲಾಕ್ ಆಗುತ್ತೆ. ರೂಫ್ ಮೇಲೆ ನೆರಳು ಬಿದ್ದರೆ ಅದರಿಂದ ನಿಮ್ಮ ಪ್ಯಾನೆಲ್ಸ್ ಕಡಿಮೆ ಇಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇದು ನೀವು ಪರಿಗಣಿಸಬೇಕಾದ ಇಂಪಾರ್ಟೆಂಟ್ ವಿಚಾರ. ಹೆಚ್ಚು ಪ್ರಮಾಣದಲ್ಲಿ ಸೂರ್ಯನ ಬೆಳಕು ನಿಮ್ಮ ಪ್ಯಾನೆಲ್ಸ್ ಮೇಲೆ ಬೀಳಬೇಕು ಅಂತಿದ್ರೆ ನಿಮ್ಮ ಪ್ಯಾನೆಲ್ಸ್ ಅನ್ನು ಇಳಿಜಾರಿನ ಸ್ಟ್ರಕ್ಚರ್ ಮೇಲೆ ಇನ್ಸ್ಟಾಲ್ ಮಾಡಲೇಬೇಕು. ಪ್ಯಾನೆಲ್ನ ಡೈರೆಕ್ಷನ್ ಇಂಪಾರ್ಟೆಂಟ್. ಭಾರತ ಉತ್ತರ ಗೋಳಾರ್ಧದಲ್ಲಿ ಇರೋದ್ರಿಂದ ನಿಮ್ಮ ಪ್ಯಾನೆಲ್ಸ್ ದಕ್ಷಿಣ ದಿಕ್ಕಿನ ಕಡೆ ಇದ್ರೆ ಬೆಸ್ಟ್ ಕೆಲಸ ಮಾಡುತ್ತೆ. ದಕ್ಷಿಣಕ್ಕೆ ಮುಖ ಮಾಡಿರೋ ಪ್ಯಾನೆಲ್ಸ್ಗೆ ಮ್ಯಾಕ್ಸಿಮಮ್ ಸನ್ಲೈಟ್ ಸಿಗುತ್ತೆ. ಇಂತಹ ಕೇಸ್ನಲ್ಲಿ ಕಂಪಾಸ್ ಇಟ್ಕೊಳ್ಳೋದು ಪ್ರಯೋಜನಕರ. ಇನ್ಸ್ಟಾಲೇಷನ್ ಆಂಗಲ್. ಗಮನಿಸಬೇಕಾದ ಇನ್ನೊಂದು ಮುಖ್ಯವಾದ ವಿಚಾರ ಅಂದ್ರೆ ಟಿಲ್ಟ್ ಆಂಗಲ್. ಹೊರಿಜಾಂಟಲ್ ಗ್ರೌಂಡ್ ಮತ್ತು ನಿಮ್ಮ ಸೋಲಾರ್ ಮಾಡ್ಯೂಲ್ ನಡುವಿನ ಆಂಗಲ್ ಅನ್ನು ನಿಮ್ಮ ಲೊಕೇಶನ್ ಪ್ರಕಾರ ಡಿಸೈಡ್ ಮಾಡಬೇಕು. ನೀವು ಸ್ಟ್ರಕ್ಚರ್ ಮೇಲೆ ಸೋಲಾರ್ ಪ್ಯಾನೆಲ್ ಅನ್ನ ಮೌಂಟ್ ಮಾಡಿ ನಿಮ್ಮ ಲೊಕೇಶನ್ ಪ್ರಕಾರ ಸ್ಟ್ರಕ್ಚರ್ನ ಟಿಲ್ಟ್ ಆಂಗಲ್ ಅನ್ನು 15-40 ಡಿಗ್ರಿ ನಡುವೆ ಅಡ್ಜಸ್ಟ್ ಮಾಡಬಹುದು. ಉದಾಹರಣೆಗೆ ನೀವು ಜಮ್ಮು ಕಾಶ್ಮೀರದಲ್ಲಿದ್ದರೆ ನಿಮ್ಮ ಸೋಲಾರ್ ಪ್ಯಾನೆಲ್ಸ್ 35 ಡಿಗ್ರಿಯಲ್ಲಿ ಇನ್ಸ್ಟಾಲ್ ಆಗಬೇಕು. ಅದೇ ರೀತಿ ತೆಲಂಗಾಣದಲ್ಲಿ ನೀವು 12-18 ಡಿಗ್ರಿಯಲ್ಲಿ ಪ್ಯಾನೆಲ್ಸ್ ಇನ್ಸ್ಟಾಲ್ ಮಾಡಬೇಕು. ಸ್ಕ್ರೀನ್ನಲ್ಲಿ ತೋರಿಸಿರುವ ಈ ಇಸಿ ರೆಫರೆನ್ಸ್ ಮ್ಯಾಪ್ ನಿಮಗೆ ಟಿಲ್ಟ್ ಆಂಗಲ್ ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಸೋಲಾರ್ ಪ್ಯಾನೆಲ್ ಇನ್ಸ್ಟಾಲೇಷನ್ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋದಕ್ಕೆ ನೀವು ನಮ್ಮ ಎಕ್ಸ್ಪರ್ಟ್ ಅನ್ನು ಸಂಪರ್ಕಿಸಬಹುದು.